ನಮಸ್ತೆ, ಹೇಗಿದ್ದೀರಾ? ಇವತ್ತಿನ ವಿಷಯ ಬೆನ್ನು ನೋವಿನ ಮೇಲೆ, ಯೋಗದಿಂದ ಬೆನ್ನು ನೋವನ್ನು ಹೇಗೆ ನಿವಾರಿಸ್ಕೊಳ್ಬೋದು ಅಂಥೇಳಿ ಹೇಳಲಿಕ್ಕೆ ಇವತ್ತು ಈ ವಿಡಿಯೋ. ಯೋಗಾಸನವನ್ನು ಎಲ್ಲರೂ ಮಾಡ್ತಾರೆ, ಆದರೆ ಸೂಕ್ಷ್ಮ ವ್ಯಾಯಾಮ, ಲೂಸಿಂಗ್ ಪ್ರಾಕ್ಟೀಸ್ ಯಾರೂ ಮಾಡಲ್ಲ. ಸೂಕ್ಷ್ಮ ವ್ಯಾಯಾಮ ಮಾಡುವುದರಿಂದ, ಯೋಗಾಸನ ಮಾಡಿದರೆ ಅದರಿಂದ ಒಳ್ಳೆಯ ಫಲಿತಾಂಶ ನೀವು ಪಡೀಬೋದು. ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ, ಸೂಕ್ಷ್ಮ ವ್ಯಾಯಾಮ ಮತ್ತು ಯೋಗಾಸನ ಬೆನ್ನು ನೋವಿಗೋಸ್ಕರ. ನೋಡಿ, ಬೆನ್ನು ನೋವಿರುವವರು ಚೇರಿನಲ್ಲಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕಾಗುತ್ತದೆ. ನಿಂತುಕೊಂಡು ಮಾಡಿದ್ದಲ್ಲಿ ನಿಮ್ಮ ಬೆನ್ನು ನೋವು ಜಾಸ್ತಿಯಾಗುವ ಸಾಧ್ಯತೆ ಇರುತ್ತದೆ. ಈ ಥರ ಚೇರ್ನ ತೊಳಬೇಕಾಗುತ್ತೆ, ನಿಮ್ಮ ಕೈಗಳನ್ನು ಅದರ ಮೇಲೆ ವಿಶ್ರಮಿಸಲಿಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ಸೂಕ್ಷ್ಮ ವ್ಯಾಯಾಮ. ಶ್ವಾಸ ತಗೊಳ್ತಾ, ಮಧ್ಯದಲ್ಲಿ ಶ್ವಾಸ ಬಿಡ್ತಾ, ಶ್ವಾಸ ತಗೊಳ್ತಾ, ಮಧ್ಯದಲ್ಲಿ ಶ್ವಾಸ ಬಿಡ್ತಾ, ಬಲಗಡೆ ಮತ್ತು ಎಡಗಡೆ. ಎರಡು ಸೆಕೆಂಡ್ಗಳ ಕಾಲ ನಿಲ್ಲಿ ಈ ಥರ. ಕೊನೆಯದಾಗಿ ಒಂದು, ಎರಡು, ಮೂರು, ನಾಲ್ಕು, ಐದು. ಒಂದು, ಎರಡು, ಮೂರು, ನಾಲ್ಕು, ಐದು. ಮುಂದಿನ ಸೂಕ್ಷ್ಮ ವ್ಯಾಯಾಮ ತ್ರಿಕೋನಾಸನ. ನಿಮ್ಮ ಬೆರಳುಗಳನ್ನು ಅಷ್ಟೇ ನೋಡಿ, ಹತ್ತರಿಂದ ಹದಿನೈದು ಸಲ. ಸಮಯದ ಅಭಾವ ಇರೋದ್ರಿಂದ ನಾನು ಐದರಿಂದ ಆರು ಸಲ ಮಾಡಿ ತೋರಿಸ್ತೇನೆ. ಬಿ ರಿಲ್ಯಾಕ್ಸ್, ವಿಶ್ರಮಿಸಿ. ಕೊನೆಯದಾಗಿ ಚೇರಿನಲ್ಲಿ ಒಂದು ಅಭ್ಯಾಸ ಈ ಥರ. ಬನ್ನಿ, ಇನ್ಹಲೇಷನ್ ಹಿಂದ್ಗಡೆ, ಎಕ್ಸಲೇಷನ್ ಡೌನ್. ಶ್ವಾಸ ತಗೊಳ್ತಾ ಹಿಂದ್ಗಡೆ, ಶ್ವಾಸ ಬಿಡ್ತಾ ಮುಂದ್ಗಡೆ. ಶ್ವಾಸ ತಗೊಳ್ತಾ ಹಿಂದ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ತುಂಬ ಸರಳವಾಗಿದೆ, ಎಲ್ಲರೂ ಕೂಡ ಮನೆಯಲ್ಲಿ ಮಾಡ್ಬೋದು. ಚೇರನ್ನು ಯೂಸ್ ಮಾಡುವುದು ಯಾಕಂದರೆ ಬೆನ್ನು ನೋವು ಇರುವುದರಿಂದ. ನಿಂತುಕೊಂಡು ಮಾಡಿದ್ದಲ್ಲಿ ಬೆನ್ನು ನೋವಿನ ಹೆಚ್ಚಿಗಾಗುವ ಆಗ್ಬೋದು. ಓಕೆ, ವಿಶ್ರಮಿಸಿ. ಶವಾಸನ, ಈ ಒಂದು ಭಂಗಿಗೆ ಶವಾಸನ ಎನ್ನುವರು. ಸುಪೈನ್ ಪೋಶ್ಚರ್, ಕಾಲುಗಳನ್ನು ಈ ಥರ ಇಡಬೇಕು, ಕೈಗಳನ್ನು ಈ ಥರ ಇರಬೇಕು, ನಿಮ್ಮ ಅಂಗೈ ಮೇಲ್ಗಡೆ ಬರಬೇಕು. ಮುಂದಿನ ಅಭ್ಯಾಸ ಸ್ಟ್ರೇಟ್ ಲೆಗ್ ರೈಸಿಂಗ್. ನಿಧಾನವಾಗಿ ನಿಮ್ಮ ಕೈ ಕಾಲುಗಳನ್ನು ಬಲಗಡೆ ಮತ್ತು ಎಡಗಡೆ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಹತ್ತರಿಂದ ಹದಿನೈದು ಸಲ ಈ ಅಭ್ಯಾಸವನ್ನು ಮಾಡಬೇಕು. ಮುಂದಿನದು ವರ್ಟಿಕಲ್ ನೀ ರೈಸಿಂಗ್. ನಿಧಾನವಾಗಿ ನಿಮ್ಮ ತೊಡೆಯ ಕೆಳಭಾಗದಲ್ಲಿ ಈ ಥರ ಇಟ್ಕೊಂಡು ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಶ್ವಾಸ ತಗೊಳ್ತಾ ಮೇಲ್ಗಡೆ, ತಗೊಳ್ತಾ ಕೆಳಗಡೆ. ನಿಧಾನವಾಗಿ ಮಾಡಬೇಕು. ಕಣ್ಣನ್ನು ಮುಚ್ಚಿದರೆ ತುಂಬ ಒಳ್ಳೆಯದು. ಹತ್ತರಿಂದ ಹದಿನೈದು ಸಲ
ಎಡಗಾಲು ಈ ಥರ 10-12 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ತಗೊಳ್ಬೇಕು. ಮುಂದಿನದು ಹಿಪ್ ರೊಟೇಷನ್. ಕ್ಯಾಚ್ ಯುವರ್ ನೀಸ್, ನಿಧಾನವಾಗಿ ಇದನ್ನ ತಿರುಗಿಸ್ಬೇಕಾಗತ್ತೆ. ಹಿಪ್ ರೊಟೇಷನ್ ಅಂತ ಹೇಳ್ತೇವೆ. ನಿಮ್ಮ ತೊಡೆಯ ಭಾಗ ನಿಧಾನವಾಗಿ ಹಿಂದಿನ ನಿಮ್ಮ ಪುಷ್ಟ ಭಾಗ ಅಷ್ಟೇ ತಿರುಗಿಸ್ಬೇಕಾಗತ್ತೆ. 10-15 ಸಲ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಅದೇನು ನಿಧಾನವಾಗಿ ಶವಾಸನ 10-12 ಸೆಕೆಂಡ್ಗಳ ಕಾಲ. ಮುಂದಿನದು ಎಡಗಾಲು. ನೀಯನ್ನು ಹಿಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಇಲ್ಲಿ ಕೂಡ ಹಿಡ್ಕೊಳ್ಬೋದು. ಆ್ಯಂಟಿ ಕ್ಲಾಕ್ ವೈಸ್ ಹತ್ತರಿಂದ 15 ಸಲ. ಮುಂದಿನದು ಬಟರ್ಫ್ಲೈ. ಬಲಗಾಲನ್ನು ನಮ್ಮ ಎರಡು ಕೈಗಳನ್ನು ಈ ಥರ ತಗೊಳ್ಬೇಕಾಗತ್ತೆ. ಅಂಗೈ ಕೆಳಗಡೆ ಇರಬೇಕು ಭೂಮಿಗೆ. ಶ್ವಾಸ ತಗೊಳ್ತಾ ಮಧ್ಯದಲ್ಲಿ ಶ್ವಾಸ ಬಿಡುತ್ತಾ ಬಲಗಡೆ ಮತ್ತು ಎಡಗಡೆ, ಬಲಗಡೆ ಶ್ವಾಸ ತಗೊಳ್ತಾ ಮಧ್ಯದಲ್ಲಿ ಶ್ವಾಸ ಬಿಡುತ್ತಾ ಬಲಗಡೆ 2 ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ. ಇದನ್ನು 10-15 ಸಲ ಮಾಡಬೇಕು. ಪ್ಲೀಸ್, 10-12 ಸೆಕೆಂಡ್ ಕಾಲ ವಿಶ್ರಾಂತಿ ತಗೊಳ್ಳಿ. ಮುಂದಿನದು ಎಡಗಾಲು ಇದೇ ಥರ. ಶ್ವಾಸ ತಗೊಳ್ತಾ ಮಧ್ಯದಲ್ಲಿ ಶ್ವಾಸ ಬಿಡುತ್ತಾ ತುಂಬ ನಿಧಾನವಾಗಿ ಮಾಡಬೇಕಾಗತ್ತೆ. ನಮಗೆ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಬೇಗ ಹೇಳ್ಕೊಡ್ತಾ ಇದ್ದೇನೆ. ತುಂಬ ಸರಳವಾದ ಸೂಕ್ಷ್ಮ ವ್ಯಾಯಾಮಗಳು ಇವೆಲ್ಲ. ಮುಂದಿನದು ಬಲ ಮತ್ತು ಎರಡಗಾಲು. ಈ ಥರ ಫೋಲ್ಡ್ ಮಾಡಿಕೊಳ್ಳಿ. ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನೀವು ಸ್ಟ್ರೆಚ್ ಮಾಡ್ಬೋದು. ಹಿಪ್ ರೀಜನಲ್ಲಿ ನಿಮ್ಮ ಪುಷ್ಟದ ಭಾಗದಲ್ಲಿ ಅದು ಫ್ಲೆಕ್ಸಿಬಲ್ ಆಗೋದ್ರಿಂದ ಪೇನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ನಿಮ್ಮ ಲೋವರ್ ಬ್ಯಾಕಲ್ಲಿ. ಇದನ್ನು 10-15 ಸಲ. ಮುಂದಿನದು ಸೈಡ್ ಲೆಗ್ ರೈಸಿಂಗ್. ನಿಮ್ಮ ಬಲ ಕೈಯನ್ನು ತಿರುಗಿಸ್ಕೊಳ್ಳಿ ಕೆಳಗಡೆಯಿಂದ. ಈ ಥರ ಸೈಡಲ್ಲಿ ಬರಬೇಕು. ನಿಮ್ಮ ಎಡಗೈಯನ್ನು ಭೂಮಿಗೆ ಈ ಥರ ತಗೊಳ್ಳಿ. ಒಳ್ಳೆ ಗ್ರಿಪ್ ಸಿಗುತ್ತೆ, ಹಿಡಿತ ಸಿಗುತ್ತೆ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ತಗೊಳ್ತಾ ಕೆಳಗಡೆ 10-15 ಸಲ. ನಿಧಾನವಾಗಿ ಶವಾಸನಕ್ಕೆ ಬನ್ನಿ. 10-12 ಸೆಕೆಂಡ್ ಕಾಲ ವಿಶ್ರಾಂತಿ ತಗೊಳ್ಳಿ. ಮತ್ತು ಮುಂದಿನ ಅಭ್ಯಾಸ ಇದೇ ಥರ ಎಡಗಡೆ. ತುಂಬ ಸರಳವಾಗಿದೆ. ಈ ಥರ ಬಲಗೈಯನ್ನು ಗ್ರಿಪ್ ತಗೊಂಡು ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ. ಎರಡು ಕಾಲುಗಳು ನೇರವಾಗಿರಲಿ. ಕಣ್ಣು ಮುಚ್ಚಿ ಮಾಡೋದ್ರಿಂದ ನಿಮಗೆ ಎಲ್ಲ ಅಭ್ಯಾಸಗಳು ನೆನಪಿನಲ್ಲಿರುತ್ತವೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಶ್ವಾಸ ತಗೊಳ್ತಾ ಮೇಲ್ಗಡೆ ನಿಧಾನವಾಗಿರಲಿ. ಕೊನೆಯದಾಗಿ 10-15 ಸಲ 15ನೇ ರೌಂಡಲ್ಲಿ, ಇಲ್ಲಾದರೆ 10ನೇ ಅಭ್ಯಾಸದಲ್ಲಿ ಹೋಲ್ಡ್ ಮಾಡೋಕ್ಕಾಗುತ್ತೆ. 1, 2, 3,
ನಾಲ್ಕು ಐದು ಶವಾಸನಕ್ಕೆ ಬನ್ನಿ. ಮುಂದಿನದು ಲಂಬ ಸ್ಟ್ರೆಚ್. ಇದರಲ್ಲಿ ಮೂರು ಥರ ವಿಧಗಳಿವೆ, ತ್ರೀ ವೇರಿಯೇಷನ್ಸ್. ಮೊದಲನೇದಾಗಿ ಸ್ವಲ್ಪ ಗ್ಯಾಪ್ ಇರಬೇಕು ನಿಮ್ಮ ಕಾಲಿನ ಮಧ್ಯೆ. ತುಂಬ ಎಫೆಕ್ಟಿವ್ ಆದ ಅಭ್ಯಾಸ ಇದು. ಏಳು ದಿವಸದಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅಭ್ಯಾಸ ಮಾಡೋದ್ರಿಂದ ಶ್ವಾಸ ತಗೊಳ್ತಾ ಮಧ್ಯದಲ್ಲಿ, ಶ್ವಾಸ ಬಿಡ್ತಾ ಬಲಗಡೆ ಮತ್ತು ಎಡಗಡೆ, ಶ್ವಾಸ ತಗೊಳ್ತಾ ಮಧ್ಯದಲ್ಲಿ, ಶ್ವಾಸ ಬಿಡ್ತಾ ಎರಡು ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ ಮತ್ತೆ ಬನ್ನಿ. ನಿಧಾನವಾಗಿ ಮಾಡಬೇಕು, ನಮಗೆ ಸಮಯದ ಅಭಾವ ಇರೋದ್ರಿಂದ ಬೇಗ ಹೇಳ್ಕೊಡ್ತಾ ಇದ್ದೇನೆ. ರಿಲೀಸ್. ಮುಂದಿನದು ಇದೇ ಥರ ಎರಡನೇ ವಿಧ, ಸೆಕೆಂಡ್ ವೇರಿಯೇಷನ್. ಎರಡು ಕಾಲುಗಳ ಮಧ್ಯೆ ಏನು ಗ್ಯಾಪ್ ಇರಬಾರ್ದು. ಈ ಥರ ನಿಮ್ಮ ಅಂಗೈಗಳನ್ನು ಭೂಮಿ ಈ ಥರ ಇರಬೇಕು, ಗ್ರಿಪ್ ಒಳ್ಳೆ ಸಿಗುತ್ತೆ, ಹಿಡಿತ ಸಿಗುತ್ತೆ ಮಾಡಲಿಕ್ಕೆ. ನಿಮ್ಮ ತಲೆಯ ಭಾಗ ಅಪೋಸಿಟ್ನಲ್ಲಿರಬೇಕು, ಅಪೋಸಿಟ್ ಸೈಡಲ್ಲಿರಬೇಕು. ಹೇಗಂದರೆ ನಿಮ್ಮ ಕಾಲುಗಳನ್ನು ಬಲಭಾಗದಲ್ಲಿ ತಿರುಗಿಸಿದರೆ ನಿಮ್ಮ ತಲೆಯನ್ನು ಅದರ ಎಡಭಾಗದಲ್ಲಿ ಇರಬೇಕು. ಮತ್ತು ಮಧ್ಯದಲ್ಲಿ ಇನ್ಹೇಲ್ ಎಕ್ಸೇಲ್, ಶ್ವಾಸ ಬಿಡುವಾಗ ಎಡಗಡೆ ನಿಮ್ಮ ತಲೆಯ ಭಾಗ ಈ ಥರ. ವಿಶ್ರಾಂತಿ. ಮುಂದಿನದು ಮೂರನೇ ವಿಧ, ಬಲಗಾಲನ್ನು ಫಸ್ಟು ಬಲಗಾಲಿಂದ ಸ್ಟಾರ್ಟ್ ಮಾಡಬೇಕು. ಇಂಟರ್ಲಾಕ್ ಬಂಧಿಸಬೇಕು ನಿಮ್ಮ ಬಲಗಾಲು ಮತ್ತು ಎಡಗಾಲನ್ನು. ಎರಡು ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ಪೋಸ್ಚರ್. ಕೊನೆಯದಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ರಿಲೀಸ್. ಶವಾಸನ. ಅದೇ ಥರ ಎಡಗಾಲನ್ನು ಮೇಲಿಟ್ಟುಕೊಂಡು ಈ ಥರ ಬಂಧಿಸ್ಕೊಂಡು ತೊಡೆಯ ಭಾಗದಲ್ಲಿ ಇದೇ ಥರ ಸೇ ಈ ಥರ ಮಾಡಿಕೊಂಡು ಮಾಡಬೇಕು. ಮುಂದಿನದು ಸೇತು ಬಂಧಾಸನ. ಈ ಥರ ಎರಡು ಕಾಲುಗಳನ್ನು ವಿಮರ್ಸ್ಕೊಂಡು ಎರಡು ಕೈಗಳು ಈ ಥರ ಇರಬೇಕು, ಅಂಗೈ ಕೆಳಭಾಗ ಮುಖವಾಗಿರಲಿ. ಇದಕ್ಕೆ ಸೇತು ಬಂಧಾಸನ ಅಂದರೆ ಸೇತುವೆ, ಕನ್ನಡದಲ್ಲಿ ಸೇತುವೆ. ಯಾವಾಗ ಯಾವಾಗ ನೀವು ಸೇತುವೆಯನ್ನು ನೋಡ್ತೀರಾ ಈ ಆಸನವನ್ನು ನೆನಪಲ್ಲಿಟ್ಕೊಳ್ಳಿ. ಇದು ಆಸನ, ಯೋಗಾಸನ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ತಗೊಳ್ತಾ ಕೆಳಗಡೆ. ನಿಮ್ಮ ಫ್ಲೆಕ್ಸಿಬಿಲಿಟಿ ಒಳ್ಳೆಯದಿದ್ದರೆ ಇದನ್ನು ನೀವು ಕ್ಯಾಚ್ ಮಾಡ್ಬೋದು. ಬೆನ್ನಿನಲ್ಲಿ ಜಾಸ್ತಿ ನೋವಿದ್ದರೆ ಈ ಥರ ಕೂಡ ಮಾಡ್ಬೋದು. ಯಾವುದೋ ಅಭ್ಯಾಸದಲ್ಲಿ ಒಂದು ಎರಡು ಸೆಕೆಂಡ್ ಕಾಲ ಹೋಲ್ಡ್ ಮಾಡಬೇಕಾಗುತ್ತೆ, ನಿಧಾನವಾಗಿ ಕೆಳಗೆ ಬರಬೇಕು. ಕೊನೆಯದಾಗಿ ಒಂದು ಎರಡು ಮೂರು ನಾಲ್ಕು ಐದು ಹತ್ತರಿಂದ ಹದಿನೈದು ಸಲ ಶವಾಸನದಲ್ಲಿ
ಇವಿಷ್ಟು ಶವಾಸನದಲ್ಲಿರೋ ಅಭ್ಯಾಸಗಳು. ಮುಂದಿನದು ಪ್ರೋನ್ ಪೋಚರ್ ಮಕರಾಸನ. ಇದು ಪ್ರೋನ್ ಪೋಚರ್ ಮಕರಾಸನ. ನಿಮ್ಮ ಎರಡು ಕೈಯನ್ನು ಮುಷ್ಟಿ ಇಟ್ಕೊಂಡು ಮುಂದಿನ ಅಭ್ಯಾಸ ಶಲಭಾಸನ. ಈ ಥರ ಇಟ್ಕೊಂಡು ನಿಧಾನವಾಗಿ ಬಲಗಾಲು ಮತ್ತು ಎಡಗಾಲನ್ನು, ಇದು ಶಲಭಾಸನ. ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಬಿಡ್ತಾ ಕೆಳಗಡೆ, ಶ್ವಾಸ ತಗೊಳ್ತಾ ಮೇಲ್ಗಡೆ, ಶ್ವಾಸ ಕೆಳಗಡೆ 10-15 ಸಲ. ಕೊನೆಯದಾಗಿ ಹೋಲ್ಡ್ ಮಾಡಬೇಕಾಗತ್ತೆ. 1, 2, 3, 4, 5. 1, 2, 3, 4, 5. ಇವೆಲ್ಲ ಆಸನಗಳು ಮತ್ತು ಸೂಕ್ಷ್ಮ ವ್ಯಾಯಾಮ ಆದ ಕೂಡಲೇ DRT ತಗೊಳ್ಬೇಕಾಗತ್ತೆ. DRT ಅಂದರೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಥವಾ ಯೋಗ ನಿದ್ರಾ. 8-10 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತೊಗೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ರೂಮಿನಲ್ಲಿ ಹೋಗಿ, ಇಲ್ಲಾಂದರೆ ಅದೇ ಸ್ಥಳದಲ್ಲಿ ನೀವು ವಿಶ್ರಾಂತಿಯನ್ನು ತೊಗೊಳ್ಬೇಕಾಗತ್ತೆ. ಅಥವಾ ಯಾವುದಾದರೂ ಒಂದು ಮ್ಯೂಸಿಕನ್ನು, ಮೈಲ್ಡ್ ಇರೋ ಮ್ಯೂಸಿಕನ್ನು ಹಾಕಿಬಿಟ್ಟು 8-10 ನಿಮಿಷ ವಿಶ್ರಾಂತಿ ತೊಗೊಳ್ಳಿ. ಸ್ಟಿಮ್ಯುಲೇಟ್ ಆದ ಕೂಡಲೇ ವಿಶ್ರಾಂತಿ ಬಹುಮುಖ್ಯ. ಆಸನ ಸೂಕ್ಷ್ಮ ಮಾಡಿದ ಕೂಡಲೇ ವಿಶ್ರಾಂತಿ ಬಹುಮುಖ್ಯ. ಇದನ್ನು ಮಾಡಿ. ಈ ಥರದ ಸೂಕ್ಷ್ಮ ವ್ಯಾಯಾಮ ಮತ್ತು ಯೋಗಾಸನವನ್ನು ವಾರದಲ್ಲಿ 7 ದಿವಸ ಮಾಡಿ. ದಿನದಲ್ಲಿ 2-3 ಸಲ ಮಾಡಿ. 6-7, 12-1, 4-5. ಊಟ ಆದ ಕೂಡಲೇ, 2 ಗಂಟೆ ಆದ ಕೂಡಲೇ ಇದನ್ನು ಮಾಡಬೇಕಾಗಿ ವಿನಂತಿ. ಇದರಿಂದ ಒಳ್ಳೆಯ ಫಲಿತಾಂಶ ನೀವು ಪಡೆಯುವಿರಿ. ಮತ್ತು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.